ಕೋವಿಡ್ ಹೊಡೆತಕ್ಕೆ ಬಂದ್ ಆಗಿದ್ದ ಶಾಲಾ ಕಾಲೇಜುಗಳು ಈಗ ಆರಂಭವಾಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಹೊರಟಿರುವ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡುವಾಗ ವಾಯುವ್ಯ ಸಾರಿಗೆ ಶಾಕ್ ನೀಡಿದ್ದು ಇದು ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೋವಿಡ್ನಿಂದ ಬಂದ್ ಆಗಿದ್ದ ಶಾಲಾ ಕಾಲೇಜುಗಳು ಜನವರಿಯಿಂದ ಹಂತ ಹಂತವಾಗಿ ಆರಂಭವಾಗಿವೆ. ಮನೆ ಸೇರಿದ್ದ ವಿದ್ಯಾರ್ಥಿಗಳು ಹೊಸ ಹುಮ್ಮಸ್ಸಿನಿಂದ ಶಾಲೆಗಳತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಪ್ರವೇಶ ಶುಲ್ಕ ವಿಚಾರ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಪಾಲಕರ ಜೋಬಿಗೆ ವಾಯುವ್ಯ ಸಾರಿಗೆ ಸಂಸ್ಥೆ ಮತ್ತೆ ಕತ್ತರಿ ಹಾಕಿರೋದು ಪಾಲಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಜನವರಿಯಿಂದ ಶಾಲಾ ಕಾಲೇಜುಗಳು ಆರಂಭವಾಗಿವೆ, ಆದರೆ ವಾಯುವ್ಯ ಸಾರಿಗೆಯವರು ಮಾತ್ರ ನವೆಂಬರ್ 2020ರಿಂದಲೇ ಬಸ್ ಪಾಸ್ ಹಣವನ್ನು ಸಂಗ್ರಹ ಮಾಡಿದ್ದಾರೆ. ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ ಪ್ರಯಾಣ ಮಾಡ್ತಿದ್ರು, ಬಸ್ ಪಾಸ್ ಮಾತ್ರ ನವೆಂಬರ್ ತಿಂಗಳಿಂದ ಎಂದು ನಮೂದಿ ಮಾಡಿ ಹೆಚ್ಚುವರಿ ಹಣ ವಸೂಲಿ ಮಾಡಿರೋದು ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಮಕ್ಕಳಿಗಾಗಿ ಅಂದ್ರೆ ನಾವು ಪೋಷಕರು ನಮ್ಮ ಮಕ್ಕಳಿಗೆ ಬಸ್ ಪಾಸ್ ನವೆಂಬರ್ ಜಾಸ್ತಿ ತಗೊಂತ ಇದ್ದಾರೆ, 2 ತಿಂಗಳ ಮೊದಲೇ ತಗೊಂತ ಇದ್ದಾರೆ. ಅವ್ರು ಹೆಚ್ಚಿಗೆ ಆ್ಯಕ್ಚುಲಿ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಜನವರಿಯಿಂದ, ಇವರು ನವೆಂಬರಲ್ಲೇ ಹೆಚ್ಚಿಗೆ ಪಾಸ್ ರೊಕ್ಕ ತೊಗೊಂಡಿದ್ದಾರೆ. ಸೊ ಇದು ಆರ್ಥಿಕ ಸಂಕಷ್ಟ ಪರಿಸ್ಥಿತಿ ಈಗಿರೋ ಹೊತ್ತಿನಾಗ ಮತ್ತು ಇವರು KSRTC ಅವರು ಈ ನಮೂನೆ ರೊಕ್ಕ ತೊಗೊಂಡ್ರೆ ದಯಮಾಡಿ ಲಕ್ಷ್ಮಣ ಸವದಿ ಅವರೇ ಈ ಕಡೆ ನೋಡ್ರಿ. ವಾಯುವ್ಯ ಸಾರಿಗೆ ಸಂಸ್ಥೆ ರಿಯಾಯಿತಿ ಬಸ್ ಪಾಸ್ ಸೌಲಭ್ಯಕ್ಕೆ ಜನವರಿಯಿಂದ ಅರ್ಜಿ ಆಹ್ವಾನಿಸಿದೆ. ನವೆಂಬರ್ 2020ರಿಂದ ಆಗಸ್ಟ್ 2021ರವರೆಗೆ ಮಾನ್ಯತೆ ಅವಧಿ ನಿಗದಿಪಡಿಸಿ ದರ ಆಕರಣೆ ಮಾಡಲಾಗುತ್ತಿದೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 750, PUC ಪದವಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1050, ಐಟಿನವರಿಗೆ 1310 ಹಾಗೂ ವೃತ್ತಿಪರ ಕೋರ್ಸ್ನವರಿಗೆ 1550 ರೂಪಾಯಿ ಆಕರಣೆ ಮಾಡಲಾಗುತ್ತಿದೆ. ಕಳೆದ ವರ್ಷ 49,68,065 ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಿಸಲಾಗಿತ್ತು. ಈ ವರ್ಷ ಇದುವರೆಗೆ 11,22,083 ವಿದ್ಯಾರ್ಥಿಗಳಿಗೆ ಪಾಸ್ ವಿವರಿಸಲಾಗಿದೆ. ಕೇಂದ್ರ ಕಚೇರಿಯ ಸುತ್ತೋಲೆ ಹಿನ್ನೆಲೆ ದರ ಆಕರಣೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈಗ ಈ ಒಂದು KSRTCಯಿಂದ ಇದು ಡಿಸಿಷನ್ ಆಗಿದೆ. ನವೆಂಬರಿಂದ 10 ಪರೀಕ್ಷೆ ಮುಗಿವರೆಗೂ ಈಗ ಯಾವಾಗ ಓವರ್ ಆಗುತ್ತೆ ಎಕ್ಸಾಮ್, ಅದು ಅಪ್ ಟು ದಟ್ ಟೈಮ್ ಅವರು ಚಾರ್ಜ್ ಮಾಡ್ತಾರೆ. ಈಗ ತಮ್ಮದು ಏನು ಇಶ್ಯೂ ಇದೆ, ನವೆಂಬರಿಂದ ಆಗಸ್ಟ್ ಯಾಕೆ ಚಾರ್ಜ್ ಮಾಡ್ತಾರೆ? ಈಗ ಬಹುಶಃ ಇದೇ ತಾನೇ ಸೆಷನ್ ಆಗುತ್ತೆ ಈಗ. ಹಾಂ, ಸೊ ಎನಿವೇ ಅದು ಇವರದು ಏನು ಅಬ್ಜೆಕ್ಷನ್ ಇದೆ ನಾವು ನೋಟ್ ಮಾಡಿದ್ದೀವಿ. ನಮ್ಮ ನೆಕ್ಸ್ಟ್ ಮೀಟಿಂಗಲ್ಲಿ ಇಶ್ಯೂ ರೇಸ್ ಮಾಡಿ ನೋಡೋಣ. ಈಗ ಇದು ಆಲ್ರೆಡಿ ಗಮನಕ್ಕೆ ಇದೆ KSRTCಗೆ ಈ ವಿಷಯ, ಅವರು ಏನು ಡಿಸಿಷನ್ ತಗೊಳ್ತಾರೆ. ಮೊದಲೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಜರ್ಜರಿತವಾಗಿರುವ ಪಾಲಕರು ಮಕ್ಕಳ ಶಾಲಾ ಪ್ರವೇಶ ಶುಲ್ಕ ತುಂಬಲು ಪರದಾಡುತ್ತಿರುವ ಸಂದರ್ಭದಲ್ಲಿ ಈಗ ವಾಯುವ್ಯ ಸಾರಿಗೆಯವರು ಮಾಡಿರುವ ಎಡವಟ್ಟಿನಿಂದ ಪಾಲಕರಿಗೆ ಮತ್ತಷ್ಟು ಆರ್ಥಿಕ ಹೊರೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. BIG TV ನ್ಯೂಸ್, ಹುಬ್ಬಳ್ಳಿ.